ಮಾತಾಡಿ. ನನ್ನ ಹೆಸರು ಮೊಹಮ್ಮದ್ ನಯೀಮ್ ಅಂತ, ನಾನು ನಿಮ್ಮ ಕ್ಷೇತ್ರದವನೇನೆ ಸರ್. ನನ್ನ ಪ್ರಶ್ನೆ ಏನಂದರೆ, ಈಗ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತನ್ವೀರ್ ಸೈಟ್ ಸಾಹೇಬ್ಗೂ ಇದ್ದಾಗ ಅವಗೂ ಮಸ್ಜಿದಿಗೂ ಹೋಗ್ತಾರೆ, ಮಂದಿರಿಗೂ ಹೋಗ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ. ಆದರೆ ಬಿ ಜೆ ಪಿದವಗು ಒಂದು ಸತಿನೂ ಪ್ರೀತಿ ತೋರ್ಸೋಕ್ಕಾದ್ರೂ ಒಂದು ಸತಿನೂ ಮಸ್ಜಿದಿಗೆ ಬಂದಿಲ್ಲ, ಒಂದು ಈದ್ಗಾಗ ಬಂದಿಲ್ಲ, ಯಾರಿಗೂ ಬಂದಿಲ್ಲ, ನೀವು ಬಂದಿಲ್ಲ ಸರ್. ಆದರೆ ನೀವು ಈ ಥರ ಮಾಡಿದ್ರೆ ತಾನೆ ಗೊತ್ತಾಗೋದು, ಹೌದು ಇವಾಗೂ ನಮ್ಮ ಎಂ ಪಿ ಹೋಗು ನಮ್ಮ ಕಡೆ ನೋಡ್ತಾ ಹೋಗ, ನಮಗೆ ಕೇಳ್ತಾ ಹೋಗ, ನಮ್ಮ ಮನೆಗೆ ಬತ್ಕ ನಮ್ಮ ಮನೆ ಹತ್ರ ಬಂದು ಕೇಳ್ತಾ ಹೋಗ, ಮುಸ್ಲಿಮ್ಸ್ಗೆ ಏನು ತೊಂದರೆ ಆಗ್ತಾಯಿದೆ ಏನು ಎಂತ ಅಂದ್ಬಿಟ್ಟು. ಅದಕ್ಕೆ ಯಾರಿಗೂ ಮಾಡ್ತಾ ಇಲ್ಲ ಸರ್, ಬಿ ಜೆ ಪಿ ಇದಾವು ಒಬ್ಬಗೂ ಮಾಡ್ತಾ ಇಲ್ಲ. ಓಕೆ, ಸೊ ಪ್ರತಾಪ್ ಸಿಂಹ ಅವರು ಈಗ ಮುಸ್ಲಿಮರ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಕೊಂಡ್ರೆ ಮಸೀದಿಗೆ ಬರಲ್ಲ. ಒಂದು ನಿಮಿಷ, ಆತಗಿಲ್ಲ ನೋಡಿ, ತನ್ವೀರ್ ಸೇಠ್ ಸಾಹೇಬ್ಗಾಗ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ಗಾಗ್ಲಿ ಅವ್ರ ದೇವಸ್ಥಾನಕ್ಕೂ ಹೋಗ್ತಾರೆ, ಪೂಜೆನೂ ಮಾಡ್ತಾರೆ. ಅದೇ ಅವ್ರಿಗೆ ಅವಾಗ ಹತ್ರ ಹೋಗ್ಬಿಟ್ಟು ಅವಾಗ ಮಧ್ಯದಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ ನಿಮ್ಗೆ ಏನು ಕಷ್ಟ ಇದೆ ಏನು ಅಂತ ಅಂದ್ಬಿಟ್ಟು. ಆದ್ರೆ ಬೀಚ್ ಬೀದವಾಗ ಮುಸ್ಲಿಂ ಹೋಗತ್ತಾಗ ಒಬ್ಬನು ಬಂದು. ಅದೇ ಸರ್, ನಾನು ಅದನ್ನೇ ಕೇಳಿದೆ, ಪ್ರತಾಪ್ ಸಿಂಹ ಅವರು ತಮ್ಮ ಮುಸ್ಲಿಂ ಪ್ರೀತಿಯನ್ನು ತೋರಿಸಿಕೊಳ್ಬೇಕಂದ್ರೆ ಮಸೀದಿಗೆ ಹೋಗ್ಬೇಕು. ಪ್ರಶ್ನೆ ಕೇಳಿದೆ. ಎಸ್ ಪ್ರತಾಪ್, ಪ್ರತಾಪ್ ಒಂದೇ ನಿಮಿಷ ಒಂದೇ ನಿಮಿಷ. ನಯೀಮ್ ಅವರೇ, ನಾನು ನಿಮ್ಗೆ ಕೇಳಕ್ಕೆ ಬಯಸ್ತೀನಿ, ಉದಯಗಿರಿನಲ್ಲಿ ಅಲ್ಲೊಂದು ಗಣೇಶನ ಗುಡಿ ಇತ್ತಲ್ಲ, ಎಲ್ಲ ಮುಸಲ್ಮಾನರು ನೀವೆಲ್ಲ ಇದ್ದೀರಿ, ಮಧ್ಯದಲ್ಲಿ ಗಣೇಶನ ಗುಡಿ ನೂರಾರು ವರ್ಷದಿಂದ ಅಲ್ಲೊಂದು ಗಣೇಶನ ಗುಡಿ ಇತ್ತು ಸರ್. ಆ ಗಣೇಶನ ಗುಡಿ ಯಾಕೆ ನೀವು ಮುಚ್ಚಿಸಿದ್ರಿ? ಉದಯಗಿರಿನಲ್ಲಿರುವಂಥ ಗಣೇಶನ ಗುಡಿನ ನೀವು ಮುಚ್ಚಿ, ಅದು ಗಲಾಟೆ ಗಣಪತಿ ಅಂತಲೇ ಭಾಳ ಪಾಪ್ಯುಲರು, ಅದು ಮುಚ್ಚಿಸಿದ್ರಿ. ಅದನ್ನು ರಾಜು 2015 ಹತ್ಯೆ ಆದ್ನಲ್ಲ, ರಾಜು ಅದನ್ನು ಹೋರಾಟ ಮಾಡಿ ರೀಓಪನ್ ಮಾಡಿಸ್ದ ಅಂತೇಳಿ ಅವನು ಕುದಿಗೆನ ಕಡ್ದಾಕಿದ್ರಲ್ಲ ಸರ್. ನೀವು ತನ್ವೀರ್ ಸೇಠದ ಬಗ್ಗೆ ಎಲ್ಲೋ ಅಯ್ಯೂಬ್ ಖಾನ್ ಬಗ್ಗೆ ಹೇಳ್ತೀರಿ, ಮುಸಲ್ಮಾನ ಸಮುದಾಯವಾಗಿ ನಿಮ್ಮಲ್ಲಿ ಒಂದು ಸ್ವಲ್ಪ ಪಕ್ಕದಲ್ಲಿರೋ ನೀವು 10 ಮಸೀದಿಗಳು ಅಲ್ಲಿದೆ, ಪ್ರತಿನಿತ್ಯನೂ ಕೂಡ ಮಸೀದಿಯ ಮೈಕ್ ಸೆಟ್ಗಳಿಂದ ಲೌಡ್ ಸ್ಪೀಕರ್ಗಳಿಂದ ಇಷ್ಟು ಜೋರಾಗಿ ನೀವು ಆಜಾನ್ನ ಮಾಡ್ತೀರಿ, ನೀವು ಪಕ್ಕದಲ್ಲಿ ಗಣೇಶ ಗುಡಿನಲ್ಲಿ ಒಂದು ಗಂಟೆ ಶಬ್ದ ಬಂದ ಕೂಡಲೇ ನಿಮಗೆ ಯಾಕೆ ಅಷ್ಟೊಂದು ಹಿಂಸೆ ಆಗುತ್ತೆ? ಇಲ್ಲ ಇಲ್ಲ, ಅಷ್ಟೊಂದು ಸಮೃದ್ಧಿ ಆಯ್ತಿಲ್ಲ. ಯಾಕಾಗಿ ರಾಜನ ಕೊಲೆ ಮಾಡಿದ್ರಿ ಹಾಗಾದ್ರೆ? ನೀವು ಅಮಿತ್ ಪಾಷಾ ಯಾಕೆ ಕೊಲೆ ಮಾಡ್ದ? ಯಾಕೆ ಕೊಲೆ ಮಾಡಿದೆ? ಗಣೇಶ ದೇವಸ್ಥಾನ ಓಪನ್ ಮಾಡಿದ ಕೂಡಲೇ ಅಮಿತ್ ಪಾಷಾ ಬಂದ್ಬಿಟ್ಟು ಕುದೇ ಕಡ್ದಿ ಮಾಡೋ ತಪ್ಪಿಗೆ ನೀವು ಎಲ್ಲ ಸಮುದಾಯಕ್ಕೆ ಇದು ಮಾಡ್ತೀರ. ನೀವು ಎಲ್ಲ ಸಮುದಾಯ ಇದೆಯಲ್ಲ, ಹಾಗಾದ್ರೆ ಅಮಿತ್ ಪಾಷಾ ಕೊನೆಗೆ ಅದನ್ನ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಲ್ಲಿ ಚಾರ್ಜ್ ಶೀಟ್ ಹಾಕೋದನ್ನ 90 ಡಿಲೇ ಮಾಡಿ ಮತ್ತೋಗಿ ಯಾವುದೋ ಅನ್ಲಾಫುಲ್ ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಾಟಕ ಆಡಕ್ಕೆ ಹೋಗ್ಬಿಟ್ಟು ಕೋರ್ಟ್ ಅದನ್ನು ಸ್ಟ್ರೈಕ್ ಮಾಡಿಬಿಟ್ಟು ಅವನಿಗೆ ಬೇಲ್ ಸಿಕ್ತಲ್ಲ, ಬೇಲ್ ಸಿಕ್ಕಿದಾಗ ಅಮಿತ್ ಪಾಷನ ಮೆರವಣಿಗೆಯಲ್ಲಿ ತೊಗೊಂಡೋದ್ರಲ್ಲ, ಅದು ಮುಸಲ್ಮಾನರಲ್ವಾ? ಅವಾಗ ನೀವೊಂದು ಸಮುದಾಯವಾಗಿ ಈ ರೀತಿ ಒಬ್ಬನ ಹತ್ಯೆ ಮಾಡಿರೋಂಥ ವ್ಯಕ್ತಿ ಬಂದಲ್ಲ ಅವನ ಕೊಲೆಗಡ್ಕೊಂತರ ನೋಡಿದಲೆ ನಮ್ಮ ಮುಸಲ್ಮಾನ ಅಂತ ನೀವ್ಯಾಕೆ ನೋಡಿದ್ರಿ? 2011 ಮಹಾಜನ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಇಬ್ಬರು ವಿದ್ಯಾರ್ಥಿಗಳನ್ನ ಹುಣಸೂರಿನವ್ರನ್ನ ಅವತ್ತು ಎದೆಗೆ ಸೀಳುಬಿಟ್ಟು ಸಹಿಸಿದ್ರಲ್ಲ, ಇದೇ ಅಮಿತ್ ಪಾಷ ಅಲ್ವಾ? ಅದರಲ್ಲೂ ಮಾಡಿರೋ ಕೇಸಲ್ಲಿ ಅವನೇ ಇರುತ್ತಾನೆ. ಇವತ್ತು ಯಾಕೆ ನಿಮ್ಮನ್ನು ಮಸೀದಿಯೊಳಗಡೆ ಸಾಕೊಂಡಿದ್ದೀರಿ ಅವನ್ನ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.